ಹಾಂ ಸ್ನೇಹಿತರೆ, ನೋಡ್ತಿದ್ದೀರಲ್ಲ ಸಮಾಧಿ ಎದುರುಗಡೆ ನೋಡಿ, ಅಪ್ಪು ಅವ್ರು ಹೇಗೆ ಹಾಕಿದ್ದಾರೆ ನೋಡೋ ಖುಷಿ ಆಗ್ತಿದೆ. ಒಂದು ಲೆಕ್ಕ ನೋಡಿದ್ರೆ ಅವ್ರು ಇಲ್ವಲ್ಲ ಅಂತ ಒಂದು ಬೇಜಾರು. ಬಾಸಿಗೆ ಅಂತ ಹೇಳ್ಬಿಟ್ಟು ನಾನು ಫ್ಲವರ್ ತೊಗೊಂಡಿದ್ದೀನಿ, ಹೊರಗಡೆಯಿಂದನೆ ಪುಷ್ಪಾಂಜಲಿ ಸಲ್ಲಿಸ್ತಾ ಇದ್ದೀನಿ, ಒಳಗಡೆನೂ ಮತ್ತೆ ಹೋಗ್ತಾ ಇದ್ದೀನಿ. ಇವಾಗ ನೋಡ್ತಾ ಇರಿ, ನೋಡಿ ನೀವು ನೋಡ್ತಿದ್ದೀರಾ ಬಾಸ್. ಗಂಟೆ ಇರುವಷ್ಟು ಹಿಡಿಯೋ ಎಂಟ್ರಿ. ಈ ರೋಡಲ್ಲಿ ಹೋದರೆ ನಂಬಿಯವ್ರ ಸಮಾಧಿ, ಹೀಗೆ ಟರ್ನ್ ಆದರೆ ಅಪ್ಪುವ್ರ ಸಮಾಧಿ, ಮತ್ತು ರಾಜ್ಕುಮಾರ್ ಫ್ಯಾಮಿಲಿ ಪೂರ್ತಿ ಸಮಾಧಿ ಇಲ್ಲೇ ಇರೋದು. ಯಾಕಂತ ಹಾಕಿದ್ದಾರೆ ಸೊ ಬೋರ್ಡ್ ಇದೇ, ಇದ್ರ ಒಳಗಡೆ ಎಲ್ಲ ಅಪ್ಪು ಫ್ಯಾಮಿಲಿಯವ್ರ ಸ್ಮಾರಕ ಇಲ್ಲೇ ಸಿಗುತ್ತೆ. ಹೀಗೆ ಹೋಗೋದು ಜನ ನೋಡಿ ಸ್ನೇಹಿತರೆ, ಸಾಲು ಸಾಲಾಗಿ ಬರ್ತಾಯಿದೆ ಜನ ಇವತ್ತು. ನಿನ್ನೆ 29, ಇವತ್ತು 30. ಸೊ ನಿನ್ನೆ ಜಾಸ್ತಿ ಜನ ಇರ್ತಾರೆ, ಬರೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾನು ಇವತ್ತು ಬಂದಿದ್ದೀನಿ. ನೋಡಿ ನಾನೇ ಎಂಟ್ರಿಗೆ ಹೀಗೆ ಕೊಟ್ಟಿದ್ದಾರೆ. ಸೊ ಇದು ರಾಜ್ಕುಮಾರ್ ಅವ್ರದ್ದು ಸಮಾಧಿ, ಈ ಥರ ಕಾಣಿಸ್ತಿದೆ. ಇದು ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಟ್ಯಾಚು. ನೋಡಿ ಮೊದಲನೇ ವರ್ಷದ ಪುಣ್ಯ ಸ್ಮರಣೆಗೆ ಜನ ಜಂಗಳಿ, ಜನ ಜಾತ್ರೆ. ನೋಡಿ ಫ್ರೆಂಡ್ಸ್, ನೋಡಿ ಎಷ್ಟು ಜನ ಇದ್ದಾರೆ ಕ್ಯೂ. ಬಾಸ್ತು ಸಮಾಧಿ ಅದೇ ಇಲ್ಲಿಂದ ನೋಡಿ ಕಾಣಿಸ್ತಾ ಇದೆ, ದೂರದಿಂದ ಝೂಮ್ ಮಾಡ್ತೀನಿ. ಇಲ್ಲೇ ಇರೋದು ಬಾಸ್ ನೋಡಿ. ಇಲ್ಲಿ ಈ ಕಡೆಯಿಂದ ಫಸ್ಟ್ ಬಂದರೆ ಅಪ್ಪು, ಆ ಕಡೆ ಸೆಕೆಂಡು ಪರ್ವತಮ್ಮ ಅವರು, ಅದರ ನೆಕ್ಸ್ಟ್ ನಮ್ಮ ರಾಜ್ಕುಮಾರ್. ಓಕೆ, ಇದೇ ಲೈನಲ್ಲೇ ನೋಡ್ಕೊತಾ ಹೋಗ್ಬೋದು. ಒಂದು ಮುತ್ತಿನ ಕಥೆಯ ಹೇಳಿತು ಈ ಬೊಂಬೆ, ಆ ಕಥೆಯಲ್ಲಿದ್ದ ರಾಜನಿಗೆ ಈ ಬಂದೆ. ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆಯೊಂದೇ. March 17, 1975 ಹುಟ್ಟಿದ್ರು. 29 October 2021 ಇವರು ತೀರ್ಕೊಂಡ್ರು ದೈವದಿಂದ. ಓಕೆ, ಇವರಿಗೆ ಏನೆಲ್ಲ ಗೊತ್ತಿಲ್ಲ ಅಂತ ಇರಲಿಲ್ಲ. ಡ್ಯಾನ್ಸ್ ಎಲ್ಲ ಬರ್ತಾಯಿತ್ತು ನೋಡಿ. ಆ್ಯಕ್ಟ್ರ್ ಕೆಲಸ ಮಾಡ್ತಿದ್ರು, ಪ್ಲೇಬ್ಯಾಕ್ ಸಿಂಗರ್ ಆಗಿ ಕೆಲಸ ಮಾಡ್ತಿದ್ರು, ಟೆಲಿವಿಷನ್ ಪ್ರೆಸೆಂಟರ್ ಆಗೂ ಕೂಡ ಕೆಲಸ ಮಾಡ್ತಿದ್ರು, ಆ್ಯಂಡ್ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾಯಿದ್ರು. ಓಕೆ, ಕನ್ನಡ ಸಿನಿಮಾದಲ್ಲಿ ತುಂಬ ಒಳ್ಳೆ ಹೆಸರು ಮಾಡಿದ್ರು. ಓಕೆ, ತುಂಬ ಯಂಗಲ್ಲೇ ಇವರು ಕೆಲಸನ ಕಲ್ತ್ಕೊಂಡ್ರು, ಎಲ್ಲ ಕೆಲಸನೂ ಕಲ್ತ್ಕೊಂಡ್ರು. ಓಕೆ, ಒನ್ ಆಫ್ ದ ಪಾಪ್ಯುಲರ್ ಆ್ಯಕ್ಟರ್ ಇನ್ ಕರ್ನಾಟಕ ಅಂತ ಹೇಳ್ಬೋದು. ನಿಜವಾಗ್ಲೂ ಅವ್ರ ಬಗ್ಗೆ ಮಾತಾಡೋಕ್ಕೆ ಮಾತುಗಳೇ ಇಲ್ಲ ಬಿಡಿ. ಓಕೆ, ಸಮಾಧಿಯ ನಂತರ ಹಾಗೆ ಬಂದರೆ ನೋಡಿ, ಹಾಗೆ ಬಂದ ತಕ್ಷಣ ಇಲ್ಲಿ ಸಮಾಧಿ, ಪಾರ್ವತಮ್ಮವ್ರ ಸಮಾಧಿ ನೋಡಿ. ಓಕೆ, ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ಬಂದರೆ ಒಂದೇ ರೋಡಲ್ಲಿದೆ ಎಲ್ಲ ನೋಡಿ. ಇವಾಗ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ. ಸೊ ಈ ಒಂದು ಕಂಠೈರವ ಸ್ಟುಡಿಯೋದಲ್ಲಿ ಫಸ್ಟು ಈ ಜಾಗದಲ್ಲಿ ಇವರನ್ನು ಸಮಾಧಿ ಮಾಡಿದ್ದಾರೆ ನೋಡಿ.
ರಾಜ್ಕುಮಾರ್ ಅವರು ಉಯ್ಯಾಲೆ ನೇಯರ್ ಮುತ್ತಣ್ಣ ಭಾಗ್ಯದ ಬಾಗಿಲು ಸೊ ಗೋವಾದಲ್ಲಿ ಸೇಡಿ ಆ್ಯಂಡ್ ಮಂತ್ರಾಲಯ ಮಾತೆ ಇವರು ಏನೆಲ್ಲ ಮೂವಿ ಮಾಡಿದ್ದಾರೋ ಅದರದ್ದೆಲ್ಲ ಒಂದೊಂದು ಫೋಟೋ ಕನೆಕ್ಟ್ ಮಾಡಿದ್ದಾರೆ ನೋಡಿ. ಇಲ್ಲೂ ಇದೆ, ಈ ಕಡೆ ಇದೆ, ಈ ಕಡೆ ಇದೆ ಫ್ರೆಂಡ್ಸಲ್ಲಿ ರಾಜ್ಕುಮಾರ್ ಆಪೋಸಿಟಲ್ಲಿ ನೀವು ನೋಡ್ತಿದ್ರಲ್ಲ ಅದರ ಆಪೋಸಿಟಲ್ಲಿ ಅಂಬಿ ಅವ್ರದ್ದು ಸಮಾಧಿ ಇದೆ. ಅಲ್ಲಿಗೆ ನೋಡೋಣ, ಆದರೆ ಹೋಗ್ತೀನಿ. ಹೀಗೆ ಹೋಗಿದ್ವಿ ನೋಡಿ, ಹೀಗೆ ಹೋಗಿದ್ವಿ ಆ ಕಡೆಯಿಂದ ಹೀಗೆ ಬಂದ್ವಿ. ಇದು ಇವಾಗ ಎಕ್ಸಿಟ್. ಓಕೆ, ಎಕ್ಸಿಟ್ ಕಾಣಿಸ್ತಿದ್ರೆ